ನಮಸ್ತೆ ಅವರೇ ಗಿಡ ಗಿಡ ಇದು ಸರ್ವ ಅಂತ ಇದು ಆಲ್ ಸ್ಪೈಸ್ ಅನ್ಬಿಟ್ಟು ಹೆಚ್ಚಾಗಿ ಕೇರಳದಲ್ಲಿ ಮಲೆನಾಡ್ ಪ್ರದೇಶದಲ್ಲಿ ಚೆನ್ನಾಗಿ ಬೆಳಿತಾವೆ ಇದು ನಾವು ನಮ್ಮ ಇಲ್ಲಿ ತುಮಕೂರಲ್ಲೂ ಪ್ರಯತ್ನ ಪಡೋಣ ಅಂತ ಇದು ಇದೆ ಚೆನ್ನಾಗಿದೆ ಇದು ನೋಡಿ ನೋಡ್ತಾ ಇದ್ರ ಇಲ್ಲೂ ಅಡಕೆ ತಂಗು ಸಮೃದ್ಧವಾಗಿ ಬೆಳೆದಿದೆ ಪಕ್ಕದಲ್ಲಿ ಒಂದು ಸಣ್ಣ ಕೆರೆನೂ ಇದೆ ಈ ಗಿಡ ನಡ್ತಾ ಇದೀವಿ ಇಲ್ಲಿ ನಿಮ್ ತೋಟದಲ್ಲಿ ಬೇರೆ ಬೇರೆ ಇನ್ನೇನ್ ಗಿಡ ನೆಟ್ಟಿದ್ದೀರಾ ಏನೇನ್ ಮಾಡಿದೀರಾ ನೀವು ಎಕರೆ ಜಮೀನು ಹ ಎರಡೂವರೆ ಎಕರೆಯಲ್ಲಿ ಒಂದು ಸಾವಿರ ಅಡಿಕೆ ಗಿಡ ಐತೆ ಸಾವಿರ ಅಡಿಕೆ ಗಿಡ ಚೆನ್ನಾಗಿ ಫಸ್ಲು ಬರ್ತಾ ಇದೆಯಾ ಬರ್ತಾ ಇದೆ ಒಂದು ಐವತ್ತು ತೆಂಗು ಇದೆ ಐವತ್ತು ತೆಂಗಿನ ಮರ ಹಾಂ ಆಮೇಲೆ ಬೇರೆ ಬೇರೆ ಹಲಸು ಇದೆ ಹಲಸು ಎರಡು ಮರ ಕಾಣ್ತಾ ಇದೆ ಇಲ್ಲಿ ದೊಡ್ಡ ದೊಡ್ಡದು ಹಾಂ ಇದರಲ್ಲ ಈಗ ತೆಂಗು ಅಡಿಕೆ ಎಲ್ಲ ಕಡೆನೂ ಇರುತ್ತೆ ಅದು ಮಾಮೂಲಿ ಒಂದು ಆದಾಯ ಚೆನ್ನಾಗಿ ಬರುತ್ತಿಲ್ಲ ಅಂತ ಹೇಳಲ್ಲ ವರ್ಷಕ್ಕೆ ಒಂದು ಒಂದು ಸರಿ ಆದಾಯ ಬರುತ್ತೆ ನಮ್ಗೆ ಅದು ಆದ್ರೆ ಅದ್ರ ಜೊತೆಗೆ ನಮಗೆ ತಿಂಗ್ ತಿಂಗಳು ಬರೋಂಗೆ ಅಥವಾ ವರ್ಷ ಪೂರ್ತಿ ಯಾವಾಗಾದ್ರೂ ಒಂದ್ಸರಿ ಅಡಿಷನಲ್ ಎಕ್ಸ್ಟ್ರಾ ಇನ್ಕಮ್ ಬರೋಂಗೆ ಏನೇನ್ ಮಾಡ್ಕೊಂಡಿದೀರ ನೀವು ಈಗ ಹಲ್ಸಿನ ಮರದಲ್ಲಿ ಏನ್ ಸಂಬಂದಿ ಮಾಡ್ತೀರಾ ನೀವು ಹಲಸಿನ ಮರ ಕಾಣ್ತಾ ಅಡಿಗೆ ಅಂದ್ರೆ ಫಸ್ಟ್ ಬಂದಿದ್ದೆಲ್ಲ ಕೊಟ್ಟು ಬಿಡ್ತೀವಿ ಕಾಯಿ ಕೊತ್ತಾಸಿನಕಾಯಿ ಚಿಕ್ಕ ಚಿಕ್ಕ ಕೊಟ್ಬಿಡ್ತೀರಾ ಸಾಂಬಾರ್ ಮಾಡೋದಕ್ಕೆ ಪಲ್ಯ ಮಾಡೋದಕ್ಕೆ ಪಲ್ಯ ಬೇಕ್ರಿ ಐಟಮ್ಸ್ ಏನ್ ಕೈ ಎತ್ಕೊಂಡು ಹೋಗ್ಬಿಡ್ತಾರೆ ಫಸ್ಟ್ ಐಟಮ್ಸ್ ಅವ್ರೆ ಬಂದು ತಗೊಂಡು ಹೋಗ್ತಾರ ಅವರೆ ಬಂದು ಕಿತ್ಕೊಂಡು ತಗೊಂಡು ಹೋಗ್ತಾರೆ ಎರಡು ಮರದಿಂದ ಎಷ್ಟು ಅದೇ ಬರುತ್ತೆ ನಿಮಗೆ ಎರಡು ಮರದಿಂದ ಹಣ್ಣು ಎಲ್ಲ ಸೇರಿ ಒಂದು 5000 ಬರುತ್ತೆ ಹಾ 5000 ಮೇಲೆ ಬರುತ್ತಾ ಹ್ಮ್ 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 ಅದೇ ಹಣ್ಣು ಜಾಸ್ತಿ ಮಾರಕಿಲ್ಲ ನೀವು ಬೈಕ್ ಅದ ಕೊತ್ತಕಾಯಿ ಮಾರ್ತೀರಾ ಕೊತ್ತಕಾಯಿ ಹಣ್ಣು ಮಾರಲ್ಲ ನೆಂಟ್ರುಗಳು ಫ್ರೆಂಡ್ಸ್ ಯಾರಾದರೂ ತಿನ್ಕೋಬಹುದು ಅಕ್ಕಿ ಪಕ್ಷಿಗಳು ತಿಂತವೆ ಕೋತಿಗಳು ತಿಂತವೆ ಎಲ್ಲ ತಿಂತವೆ ಒಳ್ಳೆದು 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 ಮತ್ತೆ ಬೇರೆ ಏನು ಹಾಕಿದೀರಾ ಬೇರೆ ಆರಳಿದೆ ಹ್ಮ್ ಅದೇ ಅರಳು ಒಂದು ಸರಿ ನಮ್ಗೆ ಒಂದು ತೋರಿಸಿದ್ವಿ ಈ ಥರ ಅರಳು ಹಾಕಿದ್ರೂ ಒಳ್ಳೆ ಇನ್ಕಮ್ ಬರುತ್ತೆ ನಮಗೆ ಅಂತ ಇಲ್ಲಿ ನೋಡಿ ಒಂದು ಸ್ವಲ್ಪ ಜಾಗದಲ್ಲಿ ಜೋಳ ಹಾಕಿದ್ದಾರೆ ತೆಂಗಿನ ಗಿಡ ಚಿಕ್ಕ ಚಿಕ್ಕದಿರೋದ್ರಿಂದ ಅದರಲ್ಲಿ ಜೋಳ ಹಾಕಿರೋದು ಆ ಜೋಳದಲ್ಲಿ ಇಂಟರ್ ಕ್ರಾಪ್ ಆಗಿ ಅವರು ಹಲಸಂದೆ ತೊಗರಿ ಮತ್ತು ಅರಳು ಅವರೆಕಾಯಿ ಈ ಥರದೆಲ್ಲ ಇದೆ ಈಗ ಹರಳು ನೋಡ್ತಾ ಇದ್ದೀರಾ ನೀವು ಆಲ್ರೆಡಿ ಇನ್ನೇನು ಬಂದ್ಬಿಡ್ತಾ ಇದೆ ಇವೆಲ್ಲವೂ ಈ ಥರ ಒಂದು ಒಣಗಿದ ನಂತರ ನಾವು ಅದರ ಕಿತ್ಕೊಬೋದು ಅರಳನ್ನ ಇದರಲ್ಲೂ ಒಳ್ಳೆ ಆದಾಯ ಇದೆ ಅಂತ ಒಂದು ಹಳೆ ಬಿಡೋದನ್ನು ಹೇಳಿದ್ವಿ ಇದೇ ಜಾಗದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿದ್ವಿ ತೋರಿಸ್ತಾ ಇದ್ವಿ ಅದರ್ಗು ನಾವು ಮತ್ತೆ ಇನ್ನೇನು ಈ ಬಳ್ಳಿ ಎಲ್ಲ ಕಾಣಿಸ್ತಾ ಇದೆ ಏನ್ ಬಳ್ಳಿ ಇದು ತರಕಾರಿ ಸೋರೆ ಬಳ್ಳಿ ಸೋರೆ ಬಳ್ಳಿ ಸೋರೆಕಾಯಿ ಸೋರೆಕಾಯಿ ಎಲ್ಲಾ ಹೂ ಆಗ್ತಾ ಇದೆ ಇವಾಗ ಅಲ್ಲಿ ಸ್ವಲ್ಪ ಹಿಂಗಡೆ ಕುಂಬಳಕಾಯಿ ಕಾಣಿಸ್ತಾ ಇದೆ ಗಿಡ ಇದೆ ಸೋರೆ ಗಿಡ ಇದೆ ಮನೆ ಬಳಕೆ ತರಕಾರಿಗಳು ನಾವು ಯಾರಿಗಾದ್ರು ಕೊಡ್ತೀವಿ ಅಕ್ಕ ಪಕ್ಕದವ್ರಿಗೆ ನಾವು ತಿಂತೀವಿ ನೆಂಟ್ರುಗಳಿಗೆ ಕೊಡ್ತೀವಿ ಬಂದವ್ರು ಕಿತ್ಕೊಂಡು ಹೋಗ್ತಾರೆ ಅಂದ್ರೆ ನೀವು ಆಚೆ ತರಕಾರಿ ಕೊಂಡ್ಕೊಳ್ಳೋದಿಲ್ವಾ ಮಾರ್ಕೆಟ್ಗೆ ಹೋಗಿ ಇಲ್ಲ ಇಲ್ಲ ಈಗ ಟೈಮಲ್ಲಿ ಅನ್ ಕೊಂಡ್ಕೊಳಕ್ ಹೋಗಲ್ಲ ನಾವು ಹೌದಾ ಹ್ಞೂ ಹ್ಞೂ ಅದೇ ನಿಮ್ಮ ಮನೆ ಬಳಕೆ ಆಗೋ ಸರ್ಕಾರ ನೀವೇ ಬೆಳ್ಕೊತೀರಾ ಅಲ್ಲಿ ಕಾಣಿಸ್ತಾ ಇದೆ ಝೂಮ್ ಮಾಡಿದ್ರೆ ಗೊತ್ತಾಗ್ಬೋದು ಬೆಂಡೆಕಾಯಿ ಇದೆ ಸೊಪ್ಪುಗಳಿದೆ ಸ್ವಲ್ಪ ಮೆಣ್ಸಿನ್ಕಾಯಿ ಇದೆ ಹೆಚ್ಚು ಕಮ್ಮಿ ನೀವು ಒಂದು ನಾಲ್ಕು ವರ್ಷದಿಂದ ಮೆಣಸಿನ್ಕಾಯಿ ಕೊಂಡ್ಕೊಂಡಿಲ್ಲ ಅನ್ಸುತ್ತಲ್ವಾ ಮೆಣಸಿನ್ಕಾಯಿ ನೀವೇ ಬೆಳಿತೆ ನಿಮ್ಮ ಮನೆಗೆ ಆಗುತ್ತೆ ಇದೆಲ್ಲಾನು ಅದೇ ರೀತಿ ಈಗ ನಾವು ಕಳೆದ ಒಂದು ಎರಡು ಮೂರು ತಿಂಗಳಲ್ಲಿ ಬಂದಾಗ ಬಂದಾಗ ಇಲ್ಲಿಗೆ ಬಂದಾಗೆಲ್ಲಾನು ಬೇರೆ ಬೇರೆ ಗಿಡಗಳನ್ನ ನೆಟ್ಟಿದ್ದೀವಿ ಈ ಅಡಿಕೆ ಮಧ್ಯದಲ್ಲಿ ಬಂಡ್ಸ್ ಮೇಲೆಲ್ಲ ಇಂಟರ್ ಕ್ರಾಪ್ ಆಗಿ ಮರ್ಗೇನ್ಸ್ ಹಾಕಿದ್ವಿ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಮರ್ಗೇನ್ಸ್ ಕಾಣ್ತಾ ಇದೆ ಆತರ ಒಂದು ನೂರು ಮರ್ಗಣಸ್ ಗಿಡಗಳಿದೆ ಈಗ ಆ ಮರ್ಗಣಸು ಕೂಡ ನಮ್ಗೊಂದು ಆದಾಯ ಸೀಬೆ ಇದೆ ಆಮೇಲೆ ನಿಂಬೆ ಹಣ್ಣು ಇದೆ ಈಗ ಹೊಸದಾಗಿ ನಾವು ನಲ್ಲಿ ಬೆಟ್ಟ ನಲ್ಲಿಕಾಯಿ ಪನ್ನೇರಳೆ ಹಣ್ಣು ಒಂದು ಇಪ್ಪತ್ತು ಮಾವಿನ ಗಿಡ ನೆಟ್ಟಿದಿವಲ್ವಾಷ್ಟು ಇದೆ ಬದು ಮೇಲೆ ಲೈನಿ ಹಾಂ ಚಕೋತಾ ಕಿತ್ಲೆ ಹ್ಮ್ 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 ಕಿತ್ಲೆ ಹಣ್ಣು ಚಕೋತಾ ಹಣ್ಣು ಎಲ್ಲ ನೆಟ್ಟಿದ್ದಾರೆ ಸಿದ್ದು ಹಲಸು ಅಂತ ಹೇಳಿ ಅದನ್ನು ನೆಟ್ಟಿದೀವಿ ನೋಡ್ಕೊಂಡ್ಬೋಣ ಸಿದ್ದು ಹಲಸು ಚೆನ್ನಾಗಿ ಬರ್ತಾ ಇದೆಯಾ ಸಿದ್ದು ಹಲಸು ಇದು ಇದನ್ನೂ ಒಂದು ವೀಡಿಯೋ ಮಾಡಿ ತೋರಿಸಿದ್ವಿ ಸಿದ್ದು ಹಲಸು ನಡ್ತಾ ಇದ್ವಿ ಅಂತ ಅದು ಸಿದ್ದು ಹಲಸು ಕೂಡ ಸುಳಿ ಹಾಕಿ ಚೆನ್ನಾಗಿ ಬರ್ತಾ ಇದೆ ಇವಾಗ ಇವತ್ತು ಈಗ ಸರ್ವ ಸಾಂಬಾರ ಅಂತ ನಡ್ತಾ ಇರೋದು ಆಲ್ ಸ್ಪೈಸ್ ಅಂತೇಳಿ ಇದ್ರ ಎಲೆ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪಲಾವ್ಗೆ ಹಾಕ್ಬೋದು ಅಥವಾ ಟೀ ಮಾಡಿ ಟೀಗೆ ಹಾಕ್ಬೋದು ಇದನ್ನು ಮತ್ತೆ ಇದು ಕಾಯಿವು ಬರ್ತಿದ್ರಲ್ಲಿ ಕಾಯಿ ಮೆಣಸು ಥರ ಕಪ್ ಕಪ್ಗೆ ಚೆನ್ನಾಗಿರುತ್ತೆ ಕಾಯಿ ಅಂದರೆ ಕಾಯಿ ಇವಾಗಲೇ ಬರೋದಿಲ್ಲ ದೊಡ್ಡ ಮರ ಆಗಬೇಕು ಮರಾದ ಮೇಲೆ ಬರುತ್ತಿದ್ದು ಅದು ಕೂಡ ತುಂಬ ವ್ಯಾಲ್ಯೂ ಇದೆ ಅದಕ್ಕೂ ನಮ್ಮ ಕಣಗಾಲಿನ ಕುಳ್ಳೇಗೌಡರು ತೋಟದಲ್ಲಿ ಯಥೇಚ್ಛವಾಗಿ ಇದು ಗಿಡಗಳು ನೋಡ್ಬೋದು ನಾವು ನಮ್ಮ ಹುಣಸಿನ ತೋಟದಲ್ಲೂ ಇದೇ ಗಿಡ ಇದು ಚೆನ್ನಾಗಿದೆ ನೀವು ಪಲಾವ್ಗೆ ಜಸ್ಟ್ ಒಂದೆಲೆ ಹಾಕ್ಬಿಟ್ರೆ ಸಾಕು ಗಮಗಮ ಅಂತ ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರುತ್ತೆ ಮೆಡಿಸಿನ್ ಎಲ್ಲೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಚಕ್ಕೆ ಲವಂಗ ಎಲ್ಲದಕ್ಕೂ ಎಲ್ಲ ತರ ಟೇಸ್ಟು ಬರುತ್ತೆ ಅದಕ್ಕೋಸ್ಕರ ಸರ್ವ ಸಾಂಬಾರ ಆಲ್ ಸ್ಪೈಸ್ ಅಂತ ಕರೀತಾರೆ ಇದನ್ನ ಮತ್ತೆ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀನಿ ರೈತರಿಗೆ ನೀವು ಬೇರೆ ರೈತರು ಹಿಂಗೆಲ್ಲ ಮಾಡ್ಕೊಬೋದಾ ಏನು ಹೇಳ್ತೀರಾ ಈ ಮಾಡ್ಕೊಂಡ್ರೆ ಮನೆ ಬಳಕೆ ಇವಾಗ ಇದು ನೀರಾವರಿ ನೀರಾವರಿ ಮಾಡ್ತಾ ಇದ್ದೀರಾ ನೀರಾವರಿ ಇಲ್ಲದೆ ಇರೋದು ಅಲ್ಲಿ ಬೆಳಿತೀರಾ ದಿನದಲ್ಲಿ

ತಮ್ಗೆ ಏನೇನ್ ಬೇಕೋ ಫಸ್ಟು ಅದನ್ನ ಬಳ್ಕೊಂಡು ಬಾಕಿ ಮಾರಾಟ ಮಾಡಿ ಚೆನ್ನಾಗಿ ಸುಖ ಜೀವನ ನಡೆಸಬೇಕು ಅಂತ ನಮಗೆ ಆಶಯ ನೀವು ಅದನ್ನೇ ಹೇಳ್ತೀರಲ್ವಾ ಈ ಥರ ಮಾಡಿ ಜೀವನದಾಗಿ ಖುಷಿನೂ ಪಡ್ಬೋದು ಸೊಸೆಗಳು ನೆಟ್ಟರೆ ನಾವು ಸೊಸೆಗಳು ನೋಡಿ ಖುಷಿ ಆಗುತ್ತೆ ತೋಟಕ್ಕೆ ಬಂದ್ರೆ ಹೌದು 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 ಮಕ್ಕಳ ಥರ ಬೆಳೆಸಬೇಕು ಹೌದು ಹೌದು ನಿಜ 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 ಸಸಿಗಳನ್ನ ಮಕ್ಕಳ ಥರ ಬೆಳೆಸಿ ಅದನ್ನ ನೋಡ್ಕೊಂಡ್ರೆ ನಮಗೂ ಅದು ಚೆನ್ನಾಗಿ ಇದು ಮಾಡ್ತಿದೆ ನಾನು ಒಂಟಿ ಬಂದು ಸೊಸಿಗಳು ನೋಡಿದ್ರೆ ನನಗೊಂಥರ ಖುಷಿ ಆಗ್ತೈತಿ ತೋಟ ಹತ್ರ ಹೌದು ನಿಜ ನಿಜ ನಿಮಗೆ ಸುಮಾರು ಈಗ ಒಂದು ಮೂವತ್ತು ವರ್ಷದಿಂದ ಒಂಟಿಯಾಗಿದ್ದೀರಾ ಅನಿಸುತ್ತೆ ಹ್ಞೂ ಮೂವತ್ತು ವರ್ಷದಿಂದ ಹೆಚ್ಚು ಕಮ್ಮಿ ಅವರು ಒಂಟಿಯಾಗಿ ಇರೋದು ಯಜಮಾನ್ರಿ ಇಲ್ಲ ಆದರೂ ಸಹ ಅವರು ತೋಟಕ್ಕೆ ಬಂದು ಖುಷಿ ಪಡ್ತಾರೆ ಮಕ್ಕಳ ತರ ಗಿಡಗಳನ್ನ ನೋಡ್ಕೊಂಡು ಖುಷಿ ಪಡ್ತಾ ಇದ್ದಾರೆ ನಮಗೂ ಅದೇ ಖುಷಿ ಜೀವನ ಖುಷಿ ಬಂದ್ರೆ ಹ್ಞೂ 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 ಒಳ್ಳೇದು 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 ಭಾಳ ಸಂತೋಷ ಆಯಿತು ಚೆನ್ನಾಗಿ ಮಾಡಿ ಚೆನ್ನಾಗಿ ನಡಿ ಹ್ಞೂ ಒಳ್ಳೇದಾಗಲಿ